ನಿಮಗೆಲ್ಲರಿಗೂ ಇವತ್ತು ಒಂದು ಅಪೂರ್ವವಾದ ದರ್ಶನನ ತೋರಿಸಬೇಕು ಅಂದ್ಕೊಂಡು ಬಂದಿದ್ದೀನಿ. ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಸೌನೂರಿಗೆ ಬಂದಿದ್ದೀನಿ. ಸೌನೂರಲ್ಲಿ ಯಾರಿದ್ದಾರೆ ಹೇಳಿ? ಶ್ರೀ ಸತ್ಯಬೋಧ ತೀರ್ಥರು. ಎಲ್ಲರೂ ಕೈ ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ತೋರಿಸ್ತಾ ಇದ್ದೀರಾ ನೋಡಿ, ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ? ಎಲ್ಲರೂ ತುಪ್ಪ ದೀಪ ಹಚ್ಕೊಂಡು ಈ ವಿಡಿಯೋ ನೋಡಬೇಕು. ಕೈ ಮುಕ್ಕೊಂಡು ಗೊತ್ತಾಯ್ತಾ, ನಿಮ್ಮ ಮನಸ್ಸಲ್ಲಿ ಏನೇನು ಇಷ್ಟಾರ್ಥ ಇದೆ ಎಲ್ಲರೂ ಗುರುಗಳು ನೆರವೇರಿಸ್ತಾರೆ ನೋಡಿ. ನಿಮ್ಮ ಸಲುವಾಗಿ ಎಷ್ಟು ಜನ ನನಗೆ, ನಾನು ಕಾರಲ್ಲಿ ಬರ್ತಿದ್ರು ಕೂಡ ತುಂಬ ಜನ ಫೋನ್ ಮಾಡಿ ನನಗೆ ಆ ಕಷ್ಟ ಈ ಕಷ್ಟ ಅಂತೆಲ್ಲ ನೀವು ಹೇಳಿದ್ದೀರಾ. ಆಗಲೇ ನಾನು ಮನಸ್ಸಲ್ಲಿ ಮಾಡಿಕೊಂಡು ಸತ್ಯಬೋಧವ್ರನ್ನ ದರ್ಶನ ಮಾಡಿಸಿ ನಿಮಗೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ಎಲ್ಲರೂ ದರ್ಶನ ಮಾಡಿ ಕೈ ಜೋಡಿಸ್ಕೊಂಡು ನಿಮ್ಮ ಮನಸ್ಸಿಂದ ಏನೇನು ಇಷ್ಟ ಆಗ್ತಾ ಇದೆ ಎಲ್ಲರೂ ಕೇಳ್ಕೊಳ್ಳಿ ನೋಡಿ. ತೋರಿಸ್ತಾ ಇದ್ದೀನಿ ಭಕ್ತಿಯಿಂದ ನೋಡಿ. ಇವರು ವಾದಿರಾಜಾಚಾರ ನಾಮಾವಳಿ ಅಂತ. ಇವರು ಸತ್ಯಬೋಧರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತಾರೆ. ಇವರು ಬೇರೆ ಯಾರೂ ಇಲ್ಲ, ನನ್ನ ಪ್ರೀತಿ ಅಳಿಯ, ನನ್ನ ದೊಡ್ಡ ಮಗಳನ್ನು ಇವರಿಗೆ ಕೊಟ್ಟಿದ್ದೀನಿ. ಇವಾಗ ನೀವು ಭಕ್ತಿಯಿಂದ ಇವರು ಸತ್ಯಬೋಧರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿ. ಅಪವಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪುಣ್ಯಕ್ಷೇತ್ರ ಸವಣೂರು. ಸವಣೂರು ಎಂದ ಕೂಡಲೇ ನಮಗೆ ನೆನಪಾಗುವುದು ಸತ್ಯಬೋಧ ತೀರ್ಥರ ಒಂದು ಮೂಲ ವೃಂದಾವನ ಇರುವಂತಹ ಸ್ಥಳ ಇದು. ಸತ್ಯಬೋಧ ತೀರ್ಥರು ಮಾರ್ಕಂಡೇಯ ಮಹರ್ಷಿಗಳ ಅವತಾರ ಸ್ವರೂಪರಾಗಿದ್ದಾರೆ. ಸತ್ಯಬೋಧ ತೀರ್ಥರು 1710 ಇಸ್ವಿಯಲ್ಲಿ ಅವತಾರವನ್ನು ವೃಂದಾವನವನ್ನು ಪ್ರವೇಶ ಮಾಡ್ತಾರೆ. ಇಂತಹ ಮಹಾಮಹಿಮೆ ಉಳ್ಳಂತಹ ಸತ್ಯಬೋಧ ತೀರ್ಥರು ಈ ಒಂದು ಸವಣೂರು ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಇಲ್ಲಿ ಸತ್ಯಬೋಧೋ ನಿಜಕಾಮಧೇನು ಅಂತ ಹೇಳಿದ ಹಾಗೆ ಯಾರೇ ಭಕ್ತರು ಬಂದು ಅವರು ಏನೇ ಕಷ್ಟ ಇರಲಿ ಆ ಗುರುಗಳ ಒಂದು ಸನ್ನಿಧಾನದಲ್ಲಿ ಇಲ್ಲೊಂದು ಕ್ರಮ ಇದೆ. ಗುರುಗಳ ಮುಂದೆ ನಿಂತುಕೊಂಡು ಕೈಯಲ್ಲಿ ಪೂರ್ಣ ಫಲವನ್ನು ಹಿಡಿದುಕೊಂಡು ಮನಸ್ಸಿನಲ್ಲಿರುವಂತಹ ಏನೇ ಒಂದು ಬಯಕೆ ಇರಲಿ, ಅವರಿಗೆ ಆ ಕಷ್ಟ ಇರಲಿ, ಆ ಎಲ್ಲವನ್ನು ಕೂಡ ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಗುರುಗಳ ಒಂದು ಸನ್ನಿಧಾನದಲ್ಲಿ ಆ ಪೂರ್ಣ ಫಲವನ್ನು ಅರ್ಪಣೆ ಮಾಡಿದರೆ ಅವರ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗ್ತವೆ. ಅಷ್ಟೇ ಅಲ್ಲ, ಇಲ್ಲಿ ಸತ್ಯಬೋಧರು, ಸತ್ಯಸಂಧರು ಮತ್ತು ಸತ್ಯಧರ್ಮರು ಈ ಮೂರು ಯತಿಗಳ ಒಂದು ಒಂದು ಸನ್ನಿಧಾನ ಇಲ್ಲಿದೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಆ ಸತ್ಯಬೋಧರಿಗೆ ಗಂಗಾಮಾತೆ ಪ್ರತ್ಯಕ್ಷಳಾಗಿರುವಂತಹ ಸ್ಥಳ ವಿಷ್ಣು ತೀರ್ಥ ಅಂತ ಈ ಮಠದಿಂದ 2 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಪುಣ್ಯಕ್ಷೇತ್ರ ಇದೆ. ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿದಾಗ, ಕಾಶಿಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾಗ ಯಾವ ಒಂದು ಪುಣ್ಯ ಬರುತ್ತೋ ಅಂತಹ ಪುಣ್ಯ ಪ್ರಾಪ್ತಿ ಎಂಬುದು ಇಲ್ಲೇ ಇರುವಂತಹ ವಿಷ್ಣು ತೀರ್ಥದಲ್ಲಿ ಹೋಗಿ ಸ್ನಾನ ಮಾಡಿದರೆ ಅಂತಹ ಪುಣ್ಯ ಎಂಬುದು ಪ್ರಾಪ್ತಿಯಾಗತ್ತೆ. ಅಷ್ಟೇ ಅಲ್ಲ, ಈ ಜಗನ್ನಾಥದಾಸರು, ಗೋಪಾಲದಾಸರು ಮತ್ತು ಪುರಂದರದಾಸರು ಎಲ್ಲರೂ ಕೂಡ ಸತ್ಯಬೋಧರ ಸಮಕಾಲೀನರಾಗಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಜಗನ್ನಾಥದಾಸರು ಸತ್ಯಬೋಧರಿಗೆ ಒಂದು ತಟ್ಟೆ ಕೊಟ್ಟಿದ್ದಾರೆ. ಈಗಲೂ ಕೂಡ ಬರುವಂತಹ ಭಕ್ತಾದಿಗಳಿಗೆ ಅದೇ ತಟ್ಟೆಯಲ್ಲೇನೆ ಮಂತ್ರಾಕ್ಷತೆಯನ್ನು ಕೊಡುವಂತಹ ಒಂದು ಪದ್ಧತಿ ಕೂಡ ಇಲ್ಲೂ ಕೂಡ ಈಗಲೂ ಕೂಡ ಇದೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಆ ಸತ್ಯಬೋಧರ ಮಹಿಮೆಗಳು ಅನೇಕ. ಅದರಲ್ಲಿ ಒಂದು ಎರಡನ್ನು ವಿಚಾರ ಮಾಡಿದಾಗ, ನೈವೇದ್ಯ ವಿಷಮ್ರಾಮೆ ವೀಕ್ಷ ತದ್ಭುಕ್ತಿ ಭಾದ್ ಗುರುಹು ಯೋ ದರ್ಶಯದ್ ರವಿಂ ರಾತ್ರೌ ಸತ್ಯಬೋಧೋಸ್ತುಮೇ ಮುದೇ ಅಂತ ಹೇಳಿದ ಹಾಗೆ, ಒಮ್ಮೆ ಗುರುಗಳಿಗೆ ಆಗದೇ ಇರುವಂತಹ ಕೆಲವರು ಗುರುಗಳಿಗೆ ಅನ್ನದಲ್ಲಿ ವಿಷವನ್ನು ಆ ನೈವೇದ್ಯದಲ್ಲಿ ವಿಷವನ್ನು ಹಾಕ್ತಾರೆ. ವಿಷವನ್ನು ಹಾಕಿದಾಗ ಅದು ಗೊತ್ತಾಗದೇನೆ ಸತ್ಯಬೋಧರು ರಾಮದೇವರಿಗೆ ಅದನ್ನು ನೈವೇದ್ಯ ಮಾಡಿಬಿಡ್ತಾರೆ. ನೈವೇದ್ಯ ಮಾಡಿದ ಮೇಲೆ ಆ ರಾಮದೇವರ ಕಂಠದಲ್ಲಿ ಕಂಠ ನೀಲಿಯಾಗತ್ತೆ. ಆವಾಗ ಗೊತ್ತಾಗತ್ತೆ ವಿಷವನ್ನು ಹಾಕಿದ್ದಾರೆ, ಅನ್ನದಲ್ಲಿ ವಿಷ ಎಂಬುದು ಸೇರಿಕೊಂಡಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ, ವಿಷಭರಿತವಾಗಿರುತ್ತೋ ಅನ್ನವನ್ನು ಸ್ವೀಕಾರ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಆದರೆ
ಸತಬೋಧ ಹೇಳ್ತಾರೆ ನೈವೇದ್ಯ ಮಾಡಿಯಾಗಿದೆ ಸ್ವೀಕಾರ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕೊನೆಗೆ ಅನ್ನವನ್ನು ಸ್ವೀಕಾರ ಮಾಡ್ತಾರೆ. ಮಾಡಿದ ಮೇಲೆ ವೈದ್ಯರ ಸಲಹೆಯಂತೆ ಒಂದು ತಿಂಗಳುಗಳ ಕಾಲ ಸಾಯಂಕಾಲದ ಮೇಲೆ ಭೋಜನವನ್ನು ಮಾಡಬೇಕು ಅಂತ ಹೇಳ್ತಾರೆ ವೈದ್ಯರು. ಆ ಪ್ರಕಾರವಾಗಿಯೇ ಸತ್ಯಬೋಧ ತೀರ್ಥರು ಸಾಯಂಕಾಲದಲ್ಲೇ ಪೂಜೆಯನ್ನು ಮಾಡಿ ಭೋಜನವನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ. ಆದರೆ ಪುನಃ ಕೆಲವು ಜನರು ಇದು ಶಾಸ್ತ್ರವಿರುದ್ಧ, ಸನ್ಯಾಸಿಗಳು ಸಾಯಂಕಾಲದ ಮೇಲೆ ಊಟವನ್ನು ಮಾಡುವಂಥದ್ದು ಶಾಸ್ತ್ರಕ್ಕೆ ವಿರುದ್ಧ, ಹಾಗಾಗಿ ಯತಿಗಳಿಗೆ ಕೆಲವರು ಅಂತಹ ಆಡಬಾರದಂತಹ ಮಾತುಗಳನ್ನು ಆಡ್ತಾರೆ. ಕೊನೆಗೆ ಆ ಸತ್ಯಬೋಧರು ನಾನು ಮಾಡ್ತಾ ಇರುವಂತಹ ಕೆಲಸ ಹರಿಗೆ ಸಮ್ಮತವಾಗಿದೆ ಅಂತ ಸಮರ್ಥನೆ ಮಾಡ್ತಾರೆ. ಅವರಿಗೆ ಹೇಳ್ತಾರೆ ನೀವು ಹೊರಗಡೆ ಹೋಗಿ ನೋಡಿ, ಸೂರ್ಯ ಇದ್ದಾನೆ ಆಕಾಶದಲ್ಲಿ ಅಂತ ಹೇಳ್ತಾರೆ. ಅವರ ಮಾತನ್ನು ಕೇಳಿದಂತಹ ಜನರು ಹೊರಗಡೆ ಹೋಗಿ ನೋಡಿದಾಗ ಆಕಾಶದಲ್ಲಿ ಸೂರ್ಯ ಇರ್ತಾನೆ. ಈ ರೀತಿಯಾಗಿ ತಾವು ಮಾಡ್ತಾ ಇರುವಂತಹ ಕೆಲಸ ಎಂಬುದು ಹರಿಗೆ ಸಮ್ಮತವಾಗಿದೆ ಎಂಬುದಾಗಿ ಅವರು ಸಮರ್ಥನೆ ಮಾಡ್ತಾರೆ. ಈ ಪ್ರಕಾರವಾಗಿ ಇಂತಹ ಅನೇಕ ವಿಧವಾಗಿರುವಂತಹ ಮಹಿಮೆಗಳನ್ನು ಸತ್ಯಬೋಧ ತೀರ್ಥರು ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಯಾರೇ ಬಂದು ಅವರ ಕಷ್ಟವನ್ನು ಹೇಳಿಕೊಂಡಾಗ ಇಲ್ಲಿ 48 ಪ್ರದಕ್ಷಿಣೆಯನ್ನು ಹಾಕಿ ಅವರ ಸೇವೆಯನ್ನು 3, 8 ಇಂತಹ 7 ದಿನಗಳಲ್ಲಿ ಮಾಡಿದಾಗ ಅವರ ಎಲ್ಲ ಕಷ್ಟವನ್ನು ಕೂಡ ಆ ಗುರುಗಳು ಆ ಪರಿಹಾರವನ್ನು ಮಾಡ್ತಾ ಇದ್ದಾರೆ. ಅಂತಹ ಪುಣ್ಯಕ್ಷೇತ್ರ ಈ ಸವಣೂರು. ಈ ಸವಣೂರು ಕ್ಷೇತ್ರಕ್ಕೆ ಹಿಂದೆ ಸುವರ್ಣಪುರ ಎಂಬುದಾಗಿ ಒಂದು ಹೆಸರಿತ್ತು. ಹಾಗಾಗಿ ಇದು ನವಾಬನ ರಾಜಧಾನಿಯಾಗಿತ್ತು. ಅಂತಹ ವೈಭವದಿಂದ ಕೂಡಿಕೊಂಡಿರುವಂತಹ ಒಂದು ಈ ಕ್ಷೇತ್ರ ಇದು. ಇಂತಹ ಗುರುಗಳು ಯಾರೇ ಇಲ್ಲಿ ಬಂದು ಅವರ ಸೇವೆಯನ್ನು ಮಾಡುವಂತಹ ಎಲ್ಲ ಭಕ್ತರ ಒಂದು ಅಭೀಷ್ಟವನ್ನು ಕೂಡ ಪೂರ್ಣ ಮಾಡಲಿ. ಅಷ್ಟೇ, ಹಾಗಾಗಿ ಎಲ್ಲ ನಾವೆಲ್ಲರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಇಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಎರಡು ಮಾತನ್ನು ಹೌದು. ಅಲ್ಲಿ ಆ ಗುರುಗಳ ಮುಂದೆ ಎಲ್ಲ ಕಾಯಿ ಇಟ್ಟಿದ್ದಾರೆ. ನಾವು ಹಿಂದೆ ಹೇಳಿದ ಹಾಗೆ ಆ ಯಾರೇ ಬಂದು ಕೈಯಲ್ಲಿ ಪೂರ್ಣ ಫಲವನ್ನು ಹಿಡಿದುಕೊಂಡಾಗ ಇಲ್ಲಿ ಆ ಸಂಕಲ್ಪವನ್ನು ಮಾಡ್ತಾರೆ. ಸಂಕಲ್ಪವನ್ನು ಮಾಡಿಸಿ ನಿಮ್ಮ ಅಭೀಷ್ಟ ಅದು ಪೂರ್ತಿಯಾದ ಮೇಲೆ ಮತ್ತೆ ಪುನಃ ಇಲ್ಲಿ ಬಂದು ಆ ಫಲವನ್ನು ನೈವೇದ್ಯ ಮಾಡಿಸಿಕೊಂಡು ಹೋಗುವಂಥ ಒಂದು ಸಂಪ್ರದಾಯ ಇದೆ. ಹಾಗಾಗಿ ಅಂತಹ ತಪೋನಿಧಿಗಳಾಗಿರುವಂತಹ ಸತ್ಯಬೋಧರು ಇಲ್ಲಿ ಸವಣೂರಿನಲ್ಲಿ ಶಾಶ್ವತವಾಗಿ ಇದ್ದುಕೊಂಡು ಭಕ್ತರ ಅಭೀಷ್ಟವನ್ನು ಪೂರ್ತಿ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳ ದರ್ಶನವನ್ನು ನಾವೆಲ್ಲರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಈ ಸವಣೂರಿಗೆ ಬಂದು ಎಲ್ಲರೂ ಕೂಡ ಆ ಒಂದು ವೃಂದಾವನದ ದರ್ಶನವನ್ನು ಪಡೆದುಕೊಂಡು ಎಲ್ಲರೂ ಕೂಡ ನಾವು ಪುಣ್ಯಶಾಲಿಗಳಾಗೋಣ. ಇವರ ಒಂದು ಗುರುಗಳ ಆರಾಧನೆ ಎಂಬುದು ಫಾಲ್ಗುಣ ಮಾಸದ ಕೃಷ್ಣ ಪಾಡ್ಯ ಅದು ಪಾಡ್ಯ ಎಂದು ಆ ಗುರುಗಳ ಆರಾಧನೆ ಎಂಬುದು ನಡೆಯುತ್ತೆ. ಅಂತಹ ವಿಶೇಷ ದಿನಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ. ಆಚಾರ್ಯ, ಇಲ್ಲಿ ಕೂರ್ಮ ಥರ ಚಿಹ್ನೆ ಇದೆಯಲ್ಲ, ಏನಿದ್ರೆ ವಿಶೇಷ? ಇದು ವಿಶೇಷ ಅಂದರೆ ನಮ್ಮ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂಥ ಯಜ್ಞಗಳು ಸತ್ಯಭೋ ಸ್ವಾಮಿಗಳು ಏನಿದ್ದಾರಲ್ಲ, ಅವರು ಇಲ್ಲಿ ರಾಮದೇವರ ಪೂಜೆಯನ್ನು ಇದೇ ಸ್ಥಳದಲ್ಲಿ ಮಾಡ್ತಾ ಇದ್ದರು. ಈ ರಾಮದೇವರ ಪೂಜಾ ಏನು ಈ ಸ್ಥಳದಲ್ಲಿ ಮಾಡ್ತಾರಲ್ಲ, ಈಗಲಾದರೂ ಉತ್ತರಾದಿ ಮಠದ ಸ್ವಾಮಿಗಳು ಬಂದಾಗ ಇಲ್ಲೇ ರಾಮದೇವರ ಪೂಜಾ ಮಾಡೋ ಪದ್ಧತಿ ಇಟ್ಟುಕೊಂಡಿದ್ದಾರೆ. ಆಯಿತಾ, ಬೇರೆ ಕಡೆ ಮಾಡಲ್ಲ. ಇದು ಇದೇ ರೀತಿ ಕಾರ್ಯಕ್ರಮ ನಡೀತಾ ಇದೆ ನೋಡಿ, ಕಾಣಿಸ್ತಿದೆಯಾ? ಇಲ್ಲಿ ಉತ್ತರಾದಿ ಮಠ ಸ್ವಾಮಿಗಳು ಬಂದು ಇಲ್ಲೇ ಅವರು ರಾಮದೇವ್ರ ಪೂಜೆ ಮಾಡ್ತಾರೆ. ಇವತ್ತಿಗೂ ಅಷ್ಟೇ. ನಾನು ಈ ಕೂರ್ಮ ಏನಿದೆ ಅಲ್ಲ, ಈ ಕೂರ್ಮದ ಸನ್ನಿಧಾನದಲ್ಲಿ ಸತ್ಯಸಂಧರು ನಾವು ದಿನನಿತ್ಯ ಅವರಿಗೆ ಗಂಧಾಕ್ಷಂತೆ ಹಚ್ಚಿ ಇಲ್ಲಿ ಇಲ್ಲಿ ಅವರಿಗೆ ಹಸ್ತೋದ್ಕಾದಿಗಳನ್ನು ನಾವು ಕೊಡ್ತೀವಿ. ಯಾಕೆಂದರೆ ಸತ್ಯಭೋ ಸ್ವಾಮಿ ಸನ್ನಿಧಾನದಲ್ಲಿ ಸತ್ಯಸಂಧರು ಮತ್ತು ಸತ್ಯಧರ್ಮರು ಇಬ್ಬರು ದಿನನಿತ್ಯ ಪಾಠಕ್ಕೆ ಇಲ್ಲೇ ಇರ್ತಾರೆ. ದಿನನಿತ್ಯ ಅವರಿಗೆ ಪಾಠ ನಡೀತದೆ ಅಂತನ್ನೋದಕ್ಕೆ ಇದೊಂದು ವಿಶೇಷ. ಅವರು ಪೂರ್ವ ರೂಪದಲ್ಲಿ ನಮ್ಮ ಸತ್ಯಸಂಧರು ಇಲ್ಲಿ ಇದ್ದಾರೆ. ಇಲ್ಲಿ ಈ ಕೂರ್ಮ ರೂಪ ಏನು ಕಾಣಿಸ್ತಾ ಇದೆ ಅಲ್ಲ, ಈ ಕೂರ್ಮದಲ್ಲಿ ಸತ್ಯಭೋಧ ಸ್ವಾಮಿಗಳು ಬೃಂದಾವನ ಇಟ್ಟಿದ್ದಾರೆ. ಈ ಕೂರ್ಮ ರೂಪದಲ್ಲಿ ಸತ್ಯಸಂಧರು ವಿಶೇಷವಾಗಿ ನಾವು ಅವರಿಗೆ ಹಸ್ತೋದ್ಕಾದಿಗಳನ್ನು ಇಲ್ಲಿಯೇ ಕೊಡ್ತೇವೆ. ಮತ್ತು ಇಲ್ಲಿ ಅವರು ಸತ್ಯಸಂಧರು ಮತ್ತು ಸತ್ಯಧರ್ಮರು ಇಬ್ಬರು ದಿನನಿತ್ಯ ಪಾಠ ಆಗೋದ್ರಿಂದ ಸತ್ಯಸಂಧರು ಮತ್ತು ಸತ್ಯಧರ್ಮರು ಇಲ್ಲಿ ವಿಶೇಷವಾಗಿ ಇದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ.
ಯಾರು ಸಂತಾನ ಅಪೇಕ್ಷೆಯಿಂದ ಇಲ್ಲಿ ಬಂದು ಸೇವೆ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅನುಗ್ರಹ ಸತ್ಯವೋತ್ಸವಗಳು ಮಾಡ್ತಾರೆ ಅನ್ನೋದಕ್ಕೆ ಅನೇಕ ನಿದರ್ಶನಗಳಿವೆ. ಯಾರಾದರೂ ಅವಶ್ಯಕತೆ ಇದ್ದಲ್ಲಿ ಬಂದು ಇಲ್ಲಿ ಸೇವೆ ಮಾಡಬಹುದು. ಇದು ಸತ್ಯಬೋಧಕರಾರ್ಚಿತ ರಮಾತ್ರಿವಿಕ್ರಮ ದೇವರು. ಸತ್ಯಬೋಧ ಸ್ವಾಮಿಗಳು ಸತ್ಯಸಂಧರು ಮತ್ತು ಸತ್ಯಧರ್ಮರಿಗೆ ಪಾಠ ಹೇಳಿದ ಸ್ಥಳ. ಸತ್ಯಬೋಧ ಸ್ವಾಮಿಗಳು ಸತ್ಯಸಂಧರಿಗೆ ಮತ್ತು ಸತ್ಯಧರ್ಮರಿಗೆ ಪಾಠ ಹೇಳುವಾಗ ನರಸಿಂಹ ದೇವರು ಪ್ರತ್ಯಕ್ಷವಾದ ಸ್ಥಳ. ಎಷ್ಟು ಚೆನ್ನಾಗಿ ಮೂಡ್ ಬಂದವರು ನೋಡಿ. ಸತ್ಯಬೋಧ ತೀರ್ಥರಲ್ಲಿ ಪಾಠಕ್ಕೆ ಬಂದಂಥ ಸತ್ಯಧರ್ಮ ತೀರ್ಥರ ಚಿಕ್ಕ ಬೃಂದಾವನ ಇಲ್ಲಿ ದಿನನಿತ್ಯ ಹಸ್ತೋದಕಾದಿಗಳು ಇಲ್ಲಿಯೇ ನಡೆಯುತ್ತದೆ. ಇದು ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ. ಇದಕ್ಕೆ ಸತ್ಯಬೋಧ ಸ್ವಾಮಿಗಳು ಅಹೋಬಲ್ ಲಕ್ಷ್ಮೀ ನರಸಿಂಹದೇವರಲ್ಲಿ ಸೇವಾ ಅವ್ರ ತಾಯಿ ಸೇವಾ ಮಾಡಿದ ಮೇಲೆ ಸತ್ಯಬೋಧ ಸ್ವಾಮಿಗಳ ಜನನಾಗಿತ್ತು. ಅವರು ಈ ಒಂದು ಅಹೋಬಲ್ ಲಕ್ಷ್ಮೀ ನರಸಿಂಹದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿಯೇ ನಮ್ಮ ಪ್ರತಿಯೊಬ್ಬರ ಕುಲದೇವತಾ ಕಾರ್ಯಕ್ರಮವನ್ನು ಇಲ್ಲೇ ನಡೆಸ್ತಾ ಇದ್ದೇವೆ. ಸತ್ಯಬೋಧ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಪಾಂಡುರಂಗ ವಿಠಲ ಮುಖ್ಯ ಪ್ರಾಣ ಪ್ರಾಣದೇವರ ಸನ್ನಿಧಾನ. ದಿನನಿತ್ಯ ಇಲ್ಲಿ ನೈವೇದ್ಯ ಇಲ್ಲಿಯೇ ಆಗುತ್ತದೆ. ವಿಶೇಷ ರುದ್ರರ ಸನ್ನಿಧಾನ. ಗರುಡಶೇಷ ರುದ್ರರ ಸನ್ನಿಧಾನ. ಇದು ಸತ್ಯಧರ್ಮ ಸದ್ಯಾಮೃತ ಅಂತ ಇದು ಒಂದು ಪುಷ್ಕರಣಿ. ಈ ಪುಷ್ಕರಣಿಯಲ್ಲಿ ಸತ್ಯಬೋಧ ಸ್ವಾಮಿಗಳು ಪ್ರತಿ ದ್ವಾದಶಿ ದಿವಸ ಇಲ್ಲಿ ಸ್ನಾನಾದಿಗಳನ್ನು ಮಾಡಿ ಅನೇಕಾದಿಗಳನ್ನು ಮಾಡ್ತಾಯಿದ್ರು. ಕಾರ್ಕ ವಿಘ್ನೇಶ್ವರ ಸತ್ಯಬೋಧ ಸ್ವಾಮಿ ಸನ್ನಿಧಾನದಲ್ಲಿ.